ಮದುವೆ ಆಗುವಷ್ಟು ವಯಸ್ಸಾಯ್ತವನಿಗೆ ಆಯ್ತಾ
ಹೌದಾ? ಆಗಲಿ, ಅವನಿಗೆ ಸರಿಯಾದ ಹೆಣ್ಣನ್ನು ಹುಡುಕಿ, ಅವನ ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ಸರಿಯಾದ ಒಂದು ಹೆಣ್ಣನ್ನು ಹುಡುಕಿ ಆದಷ್ಟು ಬೇಗ ಮದುವೆ ಮಾಡೋಣ. ಅದಕ್ಕೆ ಯಾವಾಗಲೂ ಹೆಣ್ಣನ್ನು ನಾವು ಹೆಚ್ಚು ಸಮಯ ಮನೆಯಲ್ಲಿ ಹೆಣ್ಣು ತಿರುಗಿ ಕಟ್ಟಿತ್ತು, ಗಂಡು ಕೂತು ಕಟ್ಟಿತ್ತು. ಹಾಗಾದ್ರೆ ಗಂಡಾದವನು ಅರವ ನೀಡಬಾರದು, ತಿರುಗಾಡ್ತಿರ್ಬೇಕು. ತಿರುಗಾಡ್ತಿದ್ದಾನಲ್ಲ ನೋಡಿ, ಎಲ್ಲಾರು ಅದು ಹುಡುಕಿ, ಅದು ಆತ ಯಾರು ಯಾರನ್ನು ನೋಡಿದ್ದಾನೆ, ಹಾಗೆ ನಾನು ಮದುವೆ ಮಾಡೋದಲ್ಲೇನಂತೆ. ಏನಾದ್ರು ಹುಡುಗಿ ಬಿಟ್ಟಾಗ ಏನಲ್ಲ, ಮನೆಯಲ್ಲಿ ಕೊಡ ಕೂಡ ಹಾಲು ಹಾಕೊಂಡು ಹಾಲು ಕೊಡೋದು ಏನಿರುವಾಗ ಬೇರೊಂದು ಮನೇಲಿ ಅಳಿಸ ಆಗತ್ತೆ ಅಂತ ಅನ್ಕೊಂತ. ಈಗ ಅವ್ರಿಗೆ ಹಾಲಿಗೆ ಕಡಿಮೆ ಇದೆ, ಹಾಲಿನ ವಿಷಯ ನಾನು ಉದಾಹರಣೆ. ಆ ಉದಾಹರಣೆ ಏನು, ಆ ಹಾಲಿದ್ದು ಇವನಿಗೆ ಏನು ಸಂಬಂಧ? ಏನಲ್ಲ, ನನ್ನ ಮಗ ಪ್ರಾಯ ಬಂದಿದ್ದನಾಗಿ ಪ್ರೀತಿ ಮಗಳು, ಏನು ಮಾಡೋಣ ಹೇಳು. ಪ್ರಾಯಕ್ಕೆ ಬಂದಿದ್ದಾಳೆ, ಆದ್ರೆ ಅವಳ ಯೋಗ್ಯತೆ ಅವಳ ಅಂತಸ್ತಿಗೆ ನಮ್ಮ ಅಧಿಕಾರಕ್ಕೆ ಸರಿಯಾಗಿ ಗಂಡಿಷ್ಟವರಿಗೆ ಆಗ್ಲಿಲ್ಲ. ಹುಡ್ತಾ ಇದ್ದೇನೆ ನೋಡೋಣ, ಋಣಾನು ಬಂದ ರೂಪೇಣ ಭಾಷೆ ಬರ್ತಿಲ್ಲ ಎಂದು ಹೇಳಿದ್ರೆ, ಹಾಗಾದ್ರೆ ಈ ಹುಡುಕು ಅಂತ ಅಗತ್ಯವೇ ಯಾಕೆ? ನನ್ನಷ್ಟೇ ಜವಾಬ್ದಾರಿ ಕೊಡಿ, ಹೆಣ್ಣು ಅಂದ್ರೆ ನನ್ನನ್ನು ಹೊರೆಯಾಗ್ತಾ. ಹೌದಾ? ಏನು ಈಗ ನಿನ್ನ ಮಗಳಿಗೆ ಒಂದು ಹೆಣ್ಣು, ನನ್ನ ಮಗಳಿಗೆ ಒಂದು ಗಂಡು, ಹಾಗಾದ್ರೆ ಇಬ್ಬರ ಮದುವೆ ಕೂಡ ಒಂದೇ ಮುಹೂರ್ತದಲ್ಲಿ. ಹಾಗಾದ್ರೆ ಎಲ್ಲ ಒಂದೇ ಮುಹೂರ್ತ ಮುಹೂರ್ತ ಒಂದು ಲಗ್ನ ಒಂದು ಹೇಗೆ? ಹೌದು, ಬಂದು ಹೋಗ್ಬಾರ್ದು ಹೋಗ್ಬಾರ್ದು, ನಾವು ಹತ್ತಿರ ಹತ್ತಿರ ಬರ್ತೀವಿ. ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೆ. ಏನು ತೀರ್ಮಾನ ಈಗ? ನನ್ನ ಮಗ ನಿನ್ನ ಮಗನಾದ ಕನಕಾಂಬೆಯನ್ನು ಕೊಟ್ಟು ಆಗುದಿಲ್ಲ. ಅದರ ಯೋಗ್ಯತೆ ಮೇಲೆ ಹಣೆ ಬರ ಹಾಗೆ ನಮ್ಮ ಯೋಗ್ಯತೆ ಏನು, ನಮ್ಮ
ಏನಾದರೂ ಒಂದು ದಾರಿಯನ್ನು ತೋರಿಸಿದಾರು ತೋರಿಸಿಯಾನೋ ಅಲ್ಲಿವರೆಗೆ ಆಗುತ್ತೆ.